ಕೊಲೆ ಕೇಸ್ನಲ್ಲಿ ಲಾಕ್ ಆಗಿ ಜೈಲು ವಾಸವನ್ನು ಅನುಭವಿಸ್ತಾ ಇರುವ ನಟ ದರ್ಶನ್ಗೆ ಇವತ್ತು ಬಿಗ್ ರಿಲೀಫ್ ಸಿಗುತ್ತಾ ಅನ್ನುವಂತಹ ಪ್ರಶ್ನೆ ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣ ಇವತ್ತು ದರ್ಶನ್ ಜಾಮೀನು ಅರ್ಜಿ ವಿಚಾರಣೆ ಮತ್ತೆ ಮುನ್ನೆಲೆಗೆ ಬರ್ತಾ ಇದೆ ದರ್ಶನ್ಗೆ ಇವತ್ತು ಮತ್ತೆ ಜೈಲೇನ ಅಥವಾ ಬೇಲ್ ಸಿಗುವಂತಹ ಸಾಧ್ಯತೆ ಇದೆಯಾ ಬಳ್ಳಾರಿ ಸೆಂಟ್ರಲ್ ಜೈಲಿನಲ್ಲಿ ಟೆನ್ಷನ್ ನಲ್ಲಿದ್ದಾರಂತೆ ದಾಸ ಚಡಪಡಿಸ್ತಾ ಇದ್ದಾರೆ ಇವತ್ತು ಜೈಲಿಗೆ ಪತ್ನಿ ಅವರು ಕೂಡ ಭೇಟಿ ಕೊಡುವಂತಹ ಸಾಧ್ಯತೆ ಇದೆ ಒಂದು ಕಡೆ ಬೇಲ್ ಭವಿಷ್ಯ ನಿರ್ಧಾರವಾಗುತ್ತೆ ಬೇಲ್ ಸಿಗ್ಲಿಲ್ಲ ಅಂದ್ರೆ ಜೈಲು ಬದಲಾವಣೆಗೆ ಮನವಿ ಮಾಡಿಕೊಳ್ಳುವಂತಹ ಸಾಧ್ಯತೆ ಕೂಡ ಇದೆ ಅಂತ ಹೇಳಲಾಗ್ತಾ ಇದೆ ಈ ಎಲ್ಲ ಬೆಳವಣಿಗೆಗಳ ನಡುವೆ ದರ್ಶನ್ಗೆ ಧೈರ್ಯ ತುಂಬುವುದಕ್ಕೆ ಧೃತಿಗೆಡದೇ ಇರೋ ರೀತಿಯಲ್ಲಿ ನೋಡಿಕೊಳ್ಳೋದಕ್ಕೆ ದರ್ಶನ್ ಧರ್ಮಪತ್ನಿ ಇವತ್ತು ಬಳ್ಳಾರಿ ಜೈಲಿಗೆ ಭೇಟಿ ಕೊಡುವಂತಹ ಸಾಧ್ಯತೆ ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಅಮರೇಶ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ಅಮರೇಶ್ ಸದ್ಯಕ್ಕೆ ದರ್ಶನ್ ಪರಿಸ್ಥಿತಿ ಜೈಲಿನಲ್ಲಿ ಹೇಗಿದೆ ಅಂತ ಹೇಳಿ ಒಂದು ಕಡೆ ಇನ್ನೂ ಕೂಡ ಅವರಿಗೆ ಜೈಲ್ ಸೆಟ್ ಆಗ್ತಿಲ್ಲ ಅನ್ನೋದು ಗೊತ್ತಾಗ್ತಾ ಇದೆ ಮತ್ತೊಂದು ಕಡೆ ಬೇಲ್ ಭವಿಷ್ಯ ಇವತ್ತು ನಿರ್ಧಾರವಾಗುತ್ತೆ ಈ ಬೆಳವಣಿಗೆಗಳ ನಡುವೆ ಮತ್ತೊಮ್ಮೆ ವಿಜಯಲಕ್ಷ್ಮಿ ಅವರು ಬರ್ತಾರೆ ಅನ್ನುವಂತಹ ಸಾಧ್ಯತೆ ಏನೆಲ್ಲ ಬೆಳವಣಿಗೆಗಳಾಗ್ತಾ ಇದೆ ಅಮರೇಶ್ ಪ್ರೇಮ್ ಕುಮಾರ್ ಬಳ್ಳಾರಿ ಸೆಂಟ್ರಲ್ ಜೈಲ್ಗೆ ಕೊಲೆ ಆರೋಪಿ ದರ್ಶನ್ ಶಿಫ್ಟ್ ಆಗಿ ಇವತ್ತಿಗೆ ಮೂವತ್ ಮೂರು ದಿನಗಳಾಗ್ತಾ ಬರ್ತಾ ಇದ್ರು ಸಹಿತ ಇದುವರೆಗೂ ಬಳ್ಳಾರಿ ಸೆಂಟ್ರಲ್ ಜೈಲ್ ವಾತಾವರಣಕ್ಕೆ ಹೊಂದ್ಕೊಳ್ಳೋದಕ್ಕೆ ಆರೋಪಿ ದರ್ಶನ್ ಸಿಕ್ಕಾಪಟ್ಟೆ ಒದ್ದಾಡ್ತಾ ಇದ್ರೆ ಯಾಕಂದ್ರೆ ಪರಪನ ಅಗ್ರಹಾರ ಜೈಲಿನಲ್ಲಿ ವಿಲಾಸಿ ಜೀವನವನ್ನು ಮಾಡ್ತಾ ಇದ್ರು ಅಲ್ಲಿ ಸಾಕಷ್ಟು ಸವಲತ್ತುಗಳೆಲ್ಲವೂ ಸಹಿತ ಅವರಿಗೆ ಸಿಗ್ತಾ ಇತ್ತು ಆದ್ರೆ ಬಳ್ಳಾರಿ ಸೆಂಟ್ರಲ್ ಜೈಲ್ ಆ ರೀತಿಯ ಸವಲತ್ತುಗಳು ಸಿಗ್ತಾ ಇಲ್ಲ ಹೀಗಾಗಿನೇ ಸಾಕಷ್ಟು ಚಡಪಡಿಸ್ತಾ ಇದ್ರೆ ಯಾಕಂದ್ರೆ ಇಲ್ಲಿ ಯಾರ ಜೊತೆಗೂ ಕೂಡ ಬೆರಲಿಕ್ಕೆ ಅವಕಾಶ ಇಲ್ಲದೆ ಇರೋ ಕಾರಣಕ್ಕೋಸ್ಕರ ಅದ್ರ ಜೊತೆ ಇವತ್ತು ಕೊಲೆಾರೋಪಿ ದರ್ಶನ್ ಅವರಿಗೆ ಪ್ರಮುಖ ದಿನವಾಗಿರುವಂತದ್ದು ಯಾಕಂದ್ರೆ ಇವತ್ತು ಅವ್ರಿಗೆ ಜುಡಿಷಿಯಲ್ ಕಸ್ಟಡಿಯ ಏನು ಅವಧಿ ಏನಿತ್ತು ಅದು ಕೂಡ ಮುಕ್ತಾಯವಾಗುತ್ತೆ ಮತ್ತೆ ಇವತ್ತು ನ್ಯಾಯಾಲಯದ ಮುಂದೆ ಕೊಲೆರೋಪಿ ದರ್ಶನ್ ಕೂಡ ಹಾಜರಾಗ್ತಾರೆ ಅಂದ್ರೆ ಬಹುತೇಕ ಮತ್ತೆ ನ್ಯಾಯಾಂಗ ಬಂಧನದ ಅವಧಿ ವಿಸ್ತರಣೆ ಆಗ್ತಕ್ಕಂಥ ಎಲ್ಲ ಸಾಧ್ಯತೆಗಳು ಕೂಡ ಇದೆ ಮತ್ತೊಂದು ಕಡೆಗೆ ಪ್ರಮುಖವಾಗಿರ್ತಕ್ಕಂಥ ದಿನ ಅಂದ್ರೆ ಇವತ್ತು ದರ್ಶನ್ ಅವರ ಜಾಮೀನು ಅರ್ಜಿ ವಿಚಾರಣೆ ನಡೀತಾ ಇದೆ ಎಲ್ಲೋ ಒಂದು ಕಡೆಗೆ ಆತ್ಮವಿಶ್ವಾಸದಲ್ಲಿ ಆರೋಪಿ ದರ್ಶನ್ ಅವರು ಇದ್ದಾರೆ ಈಗಾಗಲೇ ನಮ್ಮ ವಕೀಲರು ಸಾಕಷ್ಟು ಪ್ರಬಲವಾಗಿರ್ತಕ್ಕಂಥ ವಾದವನ್ನು ಮಂಡಿಸ್ಲಿಕ್ಕೋಸ್ಕರ ಎಲ್ಲ ರೀತಿ ಸಿದ್ಧತೆಗಳನ್ನ ಮಾಡ್ಕೊಂಡಿದ್ರೆ ಹೀಗಾಗಿ ಜಾಮೀನು ಸಿಗುತ್ತೆ ಅನ್ನುವಂತ ರೀತಿ ಆತ್ಮವಿಶ್ವಾಸದಲ್ಲಿದ್ರೆ ಹೀಗಾಗಿ ಒಂದ್ ವೇಳೆ ಜಾಮೀನು ಸಿಗದೆ ಇದ್ರೂ ಸಹಿತ ಅವರಿಗೆ ಧೈರ್ಯ ತುಂಬದಕ್ಕೋಸ್ಕರ ಅವರ ಪತ್ನಿ ವಿಜಯಲಕ್ಷ್ಮಿ ಅವರು ಸಹಿತ ಬಳ್ಳಾರಿ ಸೆಂಟ್ರಲ್ ಜೈಲಿಗೆ ಬರ್ತಾರೆ ಅನ್ನುವಂತ ಮಾಹಿತಿ ಸಿಕ್ಕಿದೆ ಪ್ರೇಮ್ ಕುಮಾರ್ ಓಕೆ ಥ್ಯಾಂಕ್ ಯು ಅಮರೇಶ್ ತಮ್ಮೆಲ್ಲ ಮಾಹಿತಿಗಾಗಿ